ತಾಳಿ ಸಹವಾಸನೆ ಬೇಡ ದೇವ್ರೆ. ಇದೊಂದೇ ತಾಳಿನ ಇಬ್ರು ಕುತ್ತಿಗೆ ಕಟ್ಟಿ ಯಾರೊಬ್ರು ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಿನ್ ಮುಂದೆ ಕಟ್ಟಿದ ತಾಳಿನ ನಿನ್ಗೆ ಒಪ್ಸಕ್ ಬಂದಿದ್ದೀನಿ. ತಪ್ಪು ಒಪ್ಪು ಎಲ್ಲ ನಿಂದೆ. ಸಾರಿ. ಏನ್ ಮಾಡ್ತಿದ್ದೀಯಪ್ಪ ನೀನಾ? ನಮ್ಮ ಶ್ರಾವಣಿ ಕುತ್ತಿಗೆ ತಾಳಿ ಕಟ್ಟಿದವನು. ಅದೇ ಮಾಂಗಲ್ಯ ಇದು. ಮತ್ತೆ ನಿನ್ ಕೈಗೆ ಹೇಗ್ ಬಂತು? ನಾನೇ ಇದನ್ನ ಕಿತ್ಕೊಂಡ್ಬಂದ್ಬಿಟ್ಟೆ. ಏನು, ಆ ಹೆಣ್ಮಗಳ ಕುತ್ತಿಗೆಯಿಂದ ತಾಳಿ ಕಿತ್ಬಿಟ್ಯ? ಅಮಂಗಳ ಅಪಶಕುನ. ನನ್ನ ಜೀವನಕ್ಕೆ ಇದು ಅಪಶಕುನ ಆಗ್ತಿತ್ತು ಪೂಜಾರ್ರೆ. ಆ ಹುಡುಗಿ ಯಾರು ಏನಂತಾನೆ ಗೊತ್ತಿಲ್ಲ. ಇದನ್ನ ಇಟ್ಕೊಂಡು ಅವಳಿಗೂ ಬದುಕ ಕಷ್ಟ ಆಗ್ತಿತ್ತಲ್ವಾ? ತಪ್ಪು ಮಗು. ತಾಳಿ ಕಟ್ಟಿದ್ಮೇಲೆ ಅವಳು ನೀನ್ ಸುತ್ತಾಗ್ಬಿಟ್ಲು. ನೀನ್ ಅವಳ ಗಂಡ. ನಿಮ್ ಕೈ ಮುಗಿತೀನಿ ಹೀಗೆಲ್ಲ ಮಾತಾಡಬೇಡಿ, ಕಿರಿಕಿರಿ ಆಗತ್ತೆ. ನನಗೂ ಆ ಹುಡುಗಿಗೂ ಯಾವ್ದೇ ಸಂಬಂಧ ಇಲ್ಲ. ಅವತ್ ಯಾವ್ದೋ ಒತ್ತಾಯ ಸಿಕ್ಕ ನಾವಿಬ್ರು ಹಾಗೆ ಮಾಡ್ಕೊಂಡ್ವಿ ಅಷ್ಟೇ. ಈಗ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದೀನಿ. ನನಗೂ ಅವಳಿಗೂ ಸಂಬಂಧ ಮುಗೀತು. ಇನ್ ಮಿಕ್ಕಿದ್ದೆಲ್ಲ ಆ ದೇವ್ರಿಗೆ ಬಿಟ್ಟಿದ್ದು. ನಿಲ್ಸು. ಯಾಕಪ್ಪ ದೊಡಗ್ತಿದ್ಯಾ? ನನ್ನ ಮಾತು ಕೇಳು. ನೀವೇನು ಹೇಳಬೇಡಿ ಪೂಜಾರ್ರೆ, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಈ ವಿಷಯ ದೊಡ್ಡದಾದಷ್ಟು ನನ್ನ ಜೀವನನೇ ಹಾಳಾಗೋದು. ಪ್ಲೀಸ್ ಇದು ನಿಲ್ಗೆ ಮುಗಿಸ್ಬಿಡ್ತೀನಿ. ಅಯ್ಯೋ ದಡ್ಡ ದಡ್ಡ ಬೇಡ ಕಣೋ, ಬೇಡಪ್ಪ ನೋಡು. ಆ ವಿಷಯದ ಕೈಗೆ ಬುದ್ಧಿ ಕೊಡಬೇಡ. ಬೇಡ ಕಣೋ ನೋಡು, ಆ ಮಗು ಜೀವನ ತುಂಬಿಕೊಂಡಿದೆ ಕಣೋ ಇದರಲ್ಲಿ. ನನ್ನ ದುರಾದೃಷ್ಟನೇ ತುಂಬಿದೆ ಇದರಲ್ಲಿ. ಪ್ಲೀಸ್ ತಡಿಬೇಡಿ. ಬೇಡ ಕಣೋ. ಆ ಸಕ್ಕರೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಬಿಡಿ. ಮಾತು ಕೇಳು. ಬೇಡ ಮಗು. ಆ ಸಕ್ಕರೆ ನನ್ನ ಬೇಡ ಕಣೋ ಗೊತ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾತು ಕೇಳು. ಬೇಡ ಬೇಡ ಮಗು, ನನ್ನ ಮಾತು ಕೇಳು. ಬೇಡ ಕಣೋ. ಇವತ್ತಿಗೆಲ್ಲ ಮುಗೀತು. ಸಾರಿ. ಏಯ್ ನಿಂತ್ಕೊಳ್ಳಪ್ಪ, ಇಲ್ಲಿ ನೋಡು. ಏ ಮಗು. ಓ ಏನ್ ಜಯಂತಿ ಮೇಡಮ್, ರಾಜಕಾರಣ ತುಂಬಾ ಜೋರಾಗಿ ನಡೀತಾ ಇದೆ. ಯಾರಪ್ಪ ನೀನು? ನಿಮ್ಮ ಅಭಿಮಾನಿ ಅಂತ ಇಟ್ಕೊಳ್ಳಿ. ಒಳ್ಳೇದಪ್ಪ, ನನಗೆ ತುಂಬಾ ಕೆಲಸ ಇದೆ, ನಾನಿನ್ ಬರ್ತೀನಿ. ಯಾರ ಮನೆ ಹಾಳು ಮಾಡೋ ಕೆಲಸ? ಒಡ ಹುಟ್ಟದ ಅಣ್ಣನಿಗೆ ಮಣ್ಣ ಮುಗಿಸೋ ಕೆಲಸ. ಯಾರ್ ನೀನು? ನಿಮ್ಮ ಅಭಿಮಾನಿ ಅಂತ ಹೇಳದ್ನಲ್ಲ, ಜಯಪ್ರಕಾಶ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೊಂದು ಗತಿ ಕಾಣಿಸಕ್ಕೆ ರೆಡಿ ಆಗಿದ್ದೀರಾ ಅಂತ ಗೊತ್ತಾಯ್ತು. ವಿಶ್ ಮಾಡಿ ಹೋಗೋಣ ಅಂತ ಬಂದು. ಏನ್ ಬೇಕು ನಿನಗೆ? ನಿನ್ನ ಬಂಡವಾಳ ಬಯಲಾಗಬೇಕು ನಿಮ್ಮ ಅಣ್ಣನ ಮುಂದೆ. ಎಷ್ಟು ಬೇಕು ನಿನಗೆ? ನೀನು ಕೊಡೋದನ್ನ ನನ್ನ ಎಡಗಾಲ್ ಚಪ್ಪಲಿಲ್ ಕೂಡ ಮುಟ್ಸಲ್ಲ. ನಾಚಿಕೆ ಆಗಲ್ವೇನಮ್ಮ ನಿನಗೆ? ಸ್ವಂತ ಅಣ್ಣನ ಮೇಲೆ ಹಾಗೆ ಸಾಧಿಸ್ತಾ ಇದೆಯಲ್ಲ, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ನಿನ್ನಂಥೋಳು ಯೋಗ್ಯತೆ ಬೀದಿಗೆ ಬರಬೇಕು. ನಿಮ್ಮ ಅಣ್ಣ ಜಯಪ್ರಕಾಶ್ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾನೆ ಅಂತ ಕೇಳಿದ್ದೀನಿ, ಆದರೆ ನೀನು ನಂಬಿಕೆ ದ್ರೋಹಿ.
ಹಾಗೆ ಅನ್ಕೊಳ್ಳಪ್ಪ. ಮುಂದೆ ಆ ಜಯಪ್ರಕಾಶ್ ಅವ್ರ ಹತ್ರ ಹೋಗಿ ನಿನ್ ವಿಷಯನೆಲ್ಲ ಹೇಳ್ತೀನಿ. ಜೊತೆಲೆ ಹೋಗೋಣವಾ? ಕಾರಲ್ಲಿ ಸೀಟ್ ಖಾಲಿ ಇದೆ, ಬನ್ನಿ. ತಾಯಿ ದೇವ್ರದು ಕಣಮ್ಮ, ನಮ್ಮಮ್ಮನ ಮಾಂಗಲ್ಯ ಅಲ್ಲ ಇದು. ನಿಜ ಹೇಳು, ಯಾರ್ದಿದು? ಒಳ್ಳೆ ಟೆನ್ಷನ್ ಕೊಡ್ಬೇಡ, ಅಜ್ಜಿ ತಾಳಿನೇ ಕಣಮ್ಮ ಇದು. ಈ ಪಾಲಿಶ್ ಹಾಕ್ಸಿರೋದಕ್ಕೆ ಸ್ವಲ್ಪ ಹೊಸ ಹೊಸ ತರ ಕಾಣಿಸ್ತಿದೆ ಅಷ್ಟೇ. ಏಯ್, ಯಾರಿಗೆ ಅಮಾಸ್ತಾ ಇದ್ಯಾ? ಇದು ನಮ್ಮಮ್ಮ ಹಾಕ್ತಾ ಇದ್ದ ಮಾಂಗಲ್ಯ ಅಲ್ಲ. 40 ವರ್ಷದಿಂದ ಗಮನಿಸಿದೆ ನಾನು ಅದನ್ನ. ನಿಜ ಹೇಳು, ಕೇಳಿಯ ಮಾಂಗಲ್ಯ, ಏನು ಮಾಡ್ದೆ ಅದನ್ನ? ಸಿಕ್ಕಾಕೊಂಡೆ. ನನ್ ಮಗ ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೇನೆ. ಏನು ಮಾಡ್ದೆ ಮಾಂಗಲ್ಯನ? ಹೇಳು ಮಗ್ನೆ. ಏನ್ ಹೇಳಿ ಈಗ? ಅಕಸ್ಮಾತ್ ಪ್ರಮಾಣ ಮಾಡಿಸ್ಕೊಂಡು ನಿಜಾನ ಹೇಳ್ಬೇಕು ಅಂದ್ರೆ ಇಲ್ಲ ಅಮ್ಮ, ಅದು ತಪ್ಪಾಯ್ತಮ್ಮ. ಅಂದ್ರೆ ಅದು ಅಜ್ಜಿ ಮಾಂಗಲ್ಯ ದೇವ್ರ ಹತ್ರ ಹೋಯ್ತು. ದೇವ್ರು ಕಳ್ಕೊಂಡ್ ಬಂದ್ಯ? ಸಾರಿನಮ್ಮ.
ಏನೋ ಅನಾಹುತ ಆಗತ್ತೆ ಅನ್ನಿಸ್ತಾ ಇದೆ. ಅದಕ್ಕೆ ಎಷ್ಟು ದಿನ ಆ ಹೆಂಗಸು ಜಯಪ್ರಕಾಶ್ ಭಾವನ ಮೇಲೆ ಟಾರ್ಗೆಟ್ ಮಾಡಿದ್ದಾಳೆ ಅನ್ಕೊಂಡಿದ್ದೆ, ಆದರೆ ಈಗ ಅವ್ರ ಮಗನ ಮೇಲೆ ಕಣ್ಣಿಟ್ಟಿದ್ದಾಳೆ. ಅಯ್ಯೋ ನಾರಾಯಣ, ಆ ಪಾಪದ ಹುಡುಗ ಏನ್ ಮಾಡಿದನೋ ಅವಳಿಗೆ, ಅದು ಮದುವೆ ನಿಶ್ಚಯ ಆಗಿರೋ ಹುಡುಗ. ಆ ಹೆಂಗಸು ತುಂಬಾ ಒಳ್ಳೆಯವಳು ಅಂತ ಎಲ್ಲರೂ ಮಾತಾಡ್ಕೋತಾರೆ, ಒಳಗೆ ಹೀಗೆ ಗೇಮ್ ಮಾಡ್ತಾಳೆ. ಇದನ್ನೆಲ್ಲ ಅವ್ರಿಗೆ ಹೇಗೆ ಹೇಳೋದು? ಮಾವನ ಮನೆಗೆ ಹೋಗಿ ಹೇಳ್ಬಿಡು ಚಿಕ್ಕಪ್ಪ. ನನ್ನ ಮಾತು ನಂಬಲ್ಲಮ್ಮ, ಜವಾಬ್ದಾರಿ ಇಲ್ಲದೆ ಚಳುವಳಿ ಮಾಡ್ಕೊಂಡ್ರೋನು ಅಂತ ನನ್ನ ಮಾತಿನ ಮೇಲೆ ಉಡಾಫೆ ಅವ್ರಿಗೆ. ಅದು ಅಲ್ಲದೆ ಆ ಹೆಂಗಸು ಅಲ್ಲೇ ಇರ್ತಾಳೆ, ಹೇಗೋ ಮ್ಯಾನೇಜ್ ಮಾಡ್ಬಿಡ್ತಾಳೆ. ವೈದೇಹಿ ಅತ್ತೆಗೆ ಫೋನ್ ಮಾಡಿ ಗುಟ್ಟಾಗಿ ಹೇಳ್ಬಿಡು. ನಂಬರ್ ಇಲ್ವೋ? ಹೊಸ ಮನೆ ಬೇರೆ ಕಟ್ಟಿಸ್ಕೊಂಡು ಅಲ್ಲಿಗೆ ಹೋಗಿರೋದು, ಅಲ್ಲಿ ಯಾರ ಪರಿಚಯನೂ ಇಲ್ಲ ನನಗೆ. ಮತ್ತೀಗ ಏನ್ ಮಾಡೋದಕ್ಕೋ ದಂಡ? ನಮ್ ವೈದೇಹಿ ಮಗನ ಜೀವಕ್ಕೆ ಅಪಾಯ ಅಂತೀಯಾ? ಹೇಳಕ್ಕಾಗಲ್ಲ, ನನ್ನ ಉರ್ಸಕ್ಕೆ ಹೇಳಿಲ್ಲ. ಅಥವಾ ಆ ಹುಡುಗನ್ನ ನಿಜವಾಗ್ಲೂ ಟಾರ್ಗೆಟ್ ಮಾಡ್ತಿದ್ದಾಳ, ಒಂದು ಗೊತ್ತಾಗ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ? ಒಳ್ಳೇದೇ, ಅಟ್ಲೀಸ್ಟ್ ಆ ಕಡೆಯಿಂದನಾದ್ರೂ ವೈದೇಹಿ ಅಕ್ಕಗೆ ವಿಷಯ ತಲುಪುತ್ತೆ, ಹುಷಾರಾಗ್ಬಿಡ್ತಾರೆ. ಏನಂತೀಯ ಶ್ರಾವಣಿ? ವೈದೇಹಿ ಅತ್ತೆ ಮಗ ಅಂದ್ರೆ ಅವನು ಒಳ್ಳೆಯವನೇ ಆಗಿರ್ತಾನೆ. ಅಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಚಿನಿ? ಯಾಕೆ ಸುಮ್ಮನೆ? ನೀನು ನನ್ನ ಜೊತೆಲಿ ಇದೆಯಲ್ಲ, ಆ ಹುಡುಗಿ ಜೊತೆ ಇದ್ದು ಬಂದಿರೋ ಖುಷಿ ನಿಂದು ಅಷ್ಟಿಷ್ಟ ನಾನು ಅನ್ಕೊಂಡ್ರೆ. ಏನು ಹಿಂಗೆ ಕೇಳ್ತೀಯ? ನನ್ನ ಜೀವ ಇರೋದು ನಿನ್ನೊಡೆ ಗೊತ್ತಾ? ಅಷ್ಟು ಪ್ರೀತಿಸ್ತೀಯ ನನ್ನನ್ನ? ಮತ್ತೆ ಈ ತೇಜಸ್ವಿ ನನಗೇನಾದರೂ ಆ ಶಿವನ್ ಥರ ಪವರ್ ಇದ್ದಿದ್ರೆ ನಿನ್ನನ್ನು ಪೂರ್ತಿಯಾಗಿ ಒಳಗಡೆ ಸೇರಿಸ್ಕೊಂಡು ಅರ್ಧನಾರೇಶ್ವರ ಆಗಿಬಿಡ್ತಿದ್ದೆ. ಅಷ್ಟು ಲವ್ ಮಾಡ್ತೀನಿ ನನ್ನನ್ನು. ನಿಜ? ಮತ್ತೆ ಹಂಗೆ ಕೇಳ್ತೀಯಲ್ಲೋ, ಪ್ರಾಮಿಸ್ ಕಣ. ಸರಿ ನಡಿ, ನಾನು ಇರ್ಬೇಕಾದ್ರೆ ನಿಂಗೆ ಭಯ ಯಾಕೋ ಮದ್ದು? ನೀನು ಸುಮ್ಮನೆ ಹ್ಯಾಂಡಲ್ ಇಟ್ಕೋ, ನಾನು ಹೇಳ್ಕೊಡ್ತೀನಿ ಸರಿನಾ? ಹಾಂ. ನನ್ನನ್ನು ಬಿಟ್ಟು ನಿನ್ನ ಲೈಫಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ಲ ಅಲ್ವಾ? ಈ ಕಪಿ, ನನ್ನನ್ನು ಕೇಳೋ ಪ್ರಶ್ನೆನ ಇದು ತಲೆ ಮೇಲೆ ಹಾಕ್ತೀನಿ. ನಿನ್ನನ್ನು ಬಿಟ್ಟರೆ ಈ ಜಗತ್ತಲ್ಲಿ ಯಾವ ಹುಡುಗಿನೂ ಬೇಕಾಗಿಲ್ವೇ ನನಗೆ? ಓಕೆ, ಹಾಗಿದ್ಮೇಲೆ ಬ್ರಿಗೇಡ್ ಪಾರ್ಕಲ್ಲಿ ಯಾವ ಹುಡುಗಿನ ಮೀಟ್ ಮಾಡಕ್ಕೆ ಹೋಗಿದ್ದೆ? ನಿನ್ನೆ ಕೇಳಿದ್ದು ಬ್ರಿಗೇಡ್ ಪಾರ್ಕಲ್ಲಿ ಯಾವ ಹುಡುಗಿನ ಮೀಟ್ ಮಾಡಕ್ಕೆ ಹೋಗಿದ್ದೆ? ನಾನು ಯಾವ ಹುಡುಗಿನ ಮೀಟ್ ಮಾಡ್ಲೋ ಗೊತ್ತಾಗ್ತಿಲ್ಲ. ಸುಳ್ಳು ಹೇಳ್ಬೇಡ ತೇಜು, ಬ್ರಿಗೇಡ್ ಪಾರ್ಕಲ್ಲಿ ಒಂದು ಹುಡುಗಿನ ಮೀಟ್ ಆಗಿ ಬಂದಿದ್ಯಾ, ಅದು ಬೇರೆ ಯಾವ ಹುಡುಗಿನೂ ಅಲ್ಲ. ಅವತ್ತು ರೆಸ್ಟೋರೆಂಟಲ್ಲಿ ನಂಬರ್ ಕೊಟ್ಟು ಹೋದ್ಲಲ್ಲ ಅದೇ ಹುಡುಗಿ.
ನಿಮ್ ಮನೆ ಹುಡ್ಕೊಂಡ್ ಬರ್ತೀನಿ, ನಿಮ್ ಕಾರ್ ಗ್ಲಾಸ್ ಹೊಡೆದಾಕ್ತೀನಿ ಅಂತ ಏನನ್ನೋ ಹೇಳ್ಬಿಟ್ಲು. ನನ್ ತಪ್ಪಿಲ್ಲ ಅಂದ್ರೆ ಜಪ್ಪಯ್ಯ ಅಂದ್ರೂ ಕೇರ್ ಮಾಡಲ್ಲ ಅಂತ ನಿಂಗೂ ಗೊತ್ತು ತಾನೆ. ಆದ್ರೆ ತಾತನ್ ಕಾರ್ ಗ್ಲಾಸ್ ಎಲ್ಲ ಹೊಡಿತೀನಿ ಅಂದಲ್ಲ, ಸ್ವಲ್ಪ ಟೆನ್ಷನ್ ಆಗೋಯ್ತು. ಅದಕ್ಕೆ ಯಾಕೆ ಬೇಕು ಹುಚ್ಚು ಸಾವಾಸ ಅಂತ 4,000 ಕೋಟಿ ಎಸ್ಕೇಪ್ ಆಗ್ಬಿಟ್ಟೆ. ಅಷ್ಟೇನಾ? ಅಷ್ಟೇ ಕಣ, ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ಹೊರಡನ್ವಾ? ಅಬ್ಬಾ, ಅನ್ಮಾನ್ ಅನ್ನೋದು ಹುಟ್ಟಿದ ಮೇಲೆ ಹುಡುಗಿರು ಹುಟ್ಟಿದ್ದು ಅನ್ಸುತ್ತೆ. ಹೆಂಗ್ ಟೆನ್ಷನ್ ಕೊಟ್ಬಿಟ್ಟೆ ಅಲ್ಲ ಗೂಬೆ. ಬಾ, ಇವತ್ತು ಬೈಕ್ ಓಡಿಸೋದಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ನೀನು. ಹತ್ತು. ಬೇಡ್ಕೊಂಡೆ, ಅವ್ರು ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಆ ಮಾಂಗಲ್ಯ ಮಾತ್ರ ನನಗೆ ಬಿಟ್ಕೊಡ್ಲಿ ಅನ್ನಿಸ್ತು.